ಸುರೇಶ್ ಇದಾನಾ? ಯಾವ ಸುರೇಶ್? ಅದೇ ಇನ್ಸ್ಪೆಕ್ಟರ್ ಸುರೇಶ್. ಏನ್ ಸರ್, ನಮ್ ಸಾಹೇಬ್ರನ್ನ ಏಕವಚನದಲ್ಲಿ ಕರೀತಿದ್ದೀರಾ? ಸ್ವಲ್ಪ ಮರ್ಯಾದೆ ಕೊಟ್ಟು ಕರೀರಿ. ಹಲೋ ಬಾಲು. ಹಲೋ ಸುರೇಶ್. ಇದು ನನ್ನ ಆಪ್ತ ಸ್ನೇಹಿತ. ಏನಿಷ್ಟು ದೂರ ಬಂದೆ? ಬರ್ದೆ ಇನ್ನೇನಪ್ಪ ಮಾಡ್ಲಿ, ನಿಮ್ ಮನೆಗೆ ಹೋಗಿದ್ದೆ, ನಿಮ್ ಅಮ್ಮ ಇಲ್ಲಿದ್ದಾನೆ ಅಂತ ಹೇಳಿದ್ರು. ನಿನ್ ಮನೆ ಕಡೆ ಬಂದು ಬಹಳ ದಿವಸ ಆಯ್ತು ಅಂತ ತುಂಬಾ ಬೇಜಾರು ಮಾಡ್ಕೊಂಡ್ರು. ಅದ್ ಸರಿ, ಬಂದ್ ವಿಷಯ ಹೇಳು. ನನ್ ಮ್ಯಾರೇಜ್ ಅಮ್ಮ. ಮದ್ವೆನಾ? ಹೌದು. ಕಂಗ್ರಾಟ್ಸ್ ಮೈ ಬಾಯ್. ಥ್ಯಾಂಕ್ ಯು. ಏನಯ್ಯ ಮಹಾಕವಿ, ಇನ್ನೂ ನಿನ್ನ ಆಕಾಶ ಕುಸುಮನೆ ನೆನ್ಸ್ಕೊಂಡು ಹೀಗೆ ಬ್ರಹ್ಮಚಾರಿ ಆಗಿರ್ಬೇಕು ಅನ್ಕೊಂಡಿದ್ಯಾ? ಬೇಗ ಅವನ್ ಮದುವೆ ಮಾಡ್ಕೊಂಡ್ಬಿಡು. ನನ್ನ ಮದ್ವೆನಾ? ಟೈಮ್ ಬಂದ್ರೆ ತಾನಾಗಿ ಆಗುತ್ತೆ ಬಿಡು. ಅದಿರ್ಲಿ, ಹುಡುಗಿ ಯಾರಪ್ಪ? ಅದೇ ನಮ್ ಕಾಲೇಜ್ ಅಲ್ಲಿ ಓದ್ತಿಲ್ಲಲ್ಲ, ಗೀತಾ ಅಂತ. ನಾವೆಲ್ಲ ಜೂಲಿಯಟ್ ಅಂತ ಚುಡಾಯಿಸಿದ್ವಲ್ಲ. ಓಹೋ, ಏನ್ ಮರೇ, ಲವ್ ಮ್ಯಾರೇಜ್? ಇಲ್ಲಮ್ಮ, ಅರೇಂಜ್ಡ್ ಮ್ಯಾರೇಜ್. ಓ ವೆರಿ ಗುಡ್. ತಗೋ ಮದುವೆಗೆ ಖಂಡಿತ ಮರೀದೇ ಬರ್ಬೇಕು. ನೀನ್ ಬರ್ಲಿಲ್ಲ, ನಾನ್ ಥಾಳಿನ ಕಟ್ಟಲ್ಲ. ಖಂಡಿತವಾಗ್ಲೂ ಬರ್ತೀನಿ ಕಣ. ಸರಿ ಅಮ್ಮ, ನಾನು ಬರ್ತೀನಿ. ಕಾಫಿ ಸ್ವಲ್ಪ. ಇಲ್ಲಮ್ಮ, ನನ್ಗೆ ಇನ್ನು ಬೇರೆ ಕಡೆ ಕೆಲಸ ಇದೆ, ಬರ್ತೀನಿ. ನೀನ್ ಮರೀದೇ ಬರ್ಬೇಕು. ಬಾಯ್, ಬರ್ತೀನಿ. ಗೀತಾ ಬಾರೇ, ಹೇಗಿದ್ಯಾ? ನನಗೇನಮ್ಮ, ನಾನ್ ಚೆನ್ನಾಗಿ ಇದ್ದೀನಿ. ನೋಡಿದ್ಯಾ ನಿನ್ ಮನೆ ಹೇಗ್ ಕಂಡು ಹಿಡಿದೆ ಅಂತ? ನಾನೇ ಕಾಗದ ಬರ್ದಿದ್ದಲ್ಲ ನಿನ್ಗೆ. ನೀನ್ ಬರೀ ಕಾಗದ ಬರ್ದಿದ್ದೆ, ನಾನ್ ಪರ್ಸನಲ್ ಆಗಿ ಬಂದಿದ್ದೀನಿ. ನೋಡು, 9th ನನ್ ಮ್ಯಾರೇಜ್. ಕಂಗ್ರಾಟ್. ಖಂಡಿತ ನೀನ್ ಬರ್ಬೇಕು. ಗೀತಾ ಬಾಲು. ಏನೇ ಇದು? ಏನೇ ಇದು ಅಂದ್ರೆ? ರಾಧಾಕೃಷ್ಣನ್ ಹೆಸರಲ್ಲೇ ಡೋಂಟ್ ಟಾಕ್ ಅಬೌಟ್ ದ ಸ್ಕೌಂಡ್ರೆಲ್. ನಂಬಿಸಿ ದ್ರೋಹ ಮಾಡ್ಬಿಟ್ಟ, ಅದಕ್ಕೋಸ್ಕರ ನನ್ ಲೈಫ್ ನ ನಾನೇ ಹಾಳು ಮಾಡ್ಕೊಳ್ಳ. ನಮ್ ತಂದೆನು, ನಾನ್ ಮದ್ವೆ ಆಗ್ತಿರೋ ಬಾಲು ತಂದೆನು ಬಿಸ್ನೆಸ್ ಪಾರ್ಟ್ನರ್ಸ್, ಅವರೇ ಮದ್ವೆ ಸೆಟ್ಲ್ ಮಾಡಿದ್ರು, ನಾನ್ ಒಪ್ಕೊಂಡ್ಬಿಟ್ಟೆ. ಗೀತಾ, ನಿನ್ ಕೈಲಿ ರಾಧಾಕೃಷ್ಣನ್ ಮರೆಯೋಕಾಯ್ತಾ? ಪ್ರಯತ್ನ ಪಟ್ರೆ ಯಾಕೆ ಆಗಲ್ಲ? ನಿನಗ್ ಬುದ್ಧಿ ಇಲ್ಲ ಅಷ್ಟೇ, ಅದಕ್ಕೆ ಹೀಗಿದ್ಯಾ? ನೋಡು, ನೀನ್ ಹೀಗ್ ಒಂಟಿಯಾಗಿ ಹೊರಗ್ತಾ ಕೂತಿದ್ರೆ ಸತ್ ಹೋಗಿರೋ ಮೋಹನ್ ಮತ್ತೆ ಬದುಕ್ ಬರ್ತಾನ? ಸುರೇಶ್ ನಿನ್ನ ಎಷ್ಟ್ ಲೈಕ್ ಮಾಡ್ತಿದ್ದ ಗೊತ್ತಾ? ಸುಮಾ, ನಿಂಗೊಂದ್ ಮಾತಾಡ್ತೀನಿ ಕೇಳ್ತೀಯಾ? ನಾವು ಪ್ರೀತಿಸ್ತವ್ರನ್ನ ಮದ್ವೆ ಆಗೋದಕ್ಕಿಂತ ನಮ್ಮನ್ನ ಯಾರು ಹೆಚ್ಚಾಗಿ ಪ್ರೀತಿಸ್ತಾರೋ ಅವ್ರನ್ನ ಮದ್ವೆ ಮಾಡ್ಕೊಡಿ, ಆಗಲೇ ಜೀವನದಲ್ಲಿ ಸುಖ ಸಿಕ್ಕೋದು. ಇಷ್ಟೊತ್ತಾಯ್ತು, ಇನ್ನು ಆರ್ಕೆಸ್ಟ್ರಾ ಶುರು ಮಾಡ್ಲಿಲ್ಲ. ರೀ ಸ್ವಾಮಿ ಹೇಳ್ರಿ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮೇಲೆ ಕಳಿಸ್ತೀನಿ ಅಂದ್ರೆ ಎಲ್ಲಿ ಬಾಲಸುಬ್ರಹ್ಮಣ್ಯ? ಬರೀ ಯಾರು ಆರ್ಕೆಸ್ಟ್ರಾದವ್ನು ಹಿಡ್ಕೊಂಡ್ ಬಂದಿದ್ರಿ ಸರ್? ಅವ್ರು ಒಪ್ಕೊಂಡ್ ಮೇಲೆ ಖಂಡಿತವಾಗ್ಲೂ ಬಂದೇ ಬರ್ತಾರೆ, ಮಿಸ್ಟೇ ಮಾಡೋದಿಲ್ಲ. ಇವತ್ತೇನೋ ಫ್ಲೈಟ್ ಲೇಟ್ ಆಗಿರ್ಬೇಕಷ್ಟು. ನೀವೇನ ಹೇಗೆ ಅಂದ್ಬಿಟ್ರಿ, ನನ್ನ ಕತೆ ಹೇಳ್ರಿ. ಊರ್ ಜನವೆಲ್ಲ ಬಂದ್ಬಿಟ್ಟಿದ್ದಾರೆ, ನನ್ನ ಗೌರವ ಏನು, ಪ್ರತಿಷ್ಠೆ ಏನು? ಹೇಳಿ, ಇನ್ನು 10 ನಿಮಿಷ ಟೈಮ್ ಕೊಡ್ತೀನಿ. ಅದೇನ್ ಸೆಟ್ಲ್ ಮಾಡ್ತೀರೋ ಸೆಟ್ಲ್ ಮಾಡಿ. ಅಪ್ಪ ಕವಿರಾಜ, ಸುರೇಶ ನೀನೇ ಒಂದು ಹಾಡು ಹೇಳ್ಬಿಡು. ನಾನು ಹಾಡ್ಬೇಕಾ? ಯಾವ ಹಾಡು ಬರಲ್ಲ ಕಣ. ಹಾಗೆ ಹೇಳ್ಬೇಡ ಗುರು, ನಮ್ಮ ಅಪ್ಪ ವಿಷಯ ನಿನ್ ಗೊತ್ತಿದೆ. ಇಲ್ಲಿ ಅವ್ರ ರಿಸೆಪ್ಷನ್ ಬೇಡ ಅನ್ಬಿಡ್ತಾರೆ. ಈ ಫ್ರೆಂಡ್ ಗೆ ಅಷ್ಟು ಸಹಾಯ ಮಾಡಲ್ವೇನ? ನಿನ್ ಒಳ್ಳೆ ಪ್ರಾಬ್ಲಮ್ ಕಣ. ಮಾಡಲ್ಲ ಸುಮಾ. ಸುಮಾ, ಯಾಕೆ ಅಪ್ಸೆಟ್ ಆಗ್ಬಿಟ್ಟೆ? ಇವತ್ತು ಸುರೇಶ್ ಹಾಡಿದ್ ಕೇಳಿ, ಅವತ್ತು ಮೋಹನ್ ಹಾಡಿದ್ ಜ್ಞಾಪಕ ಬಂತ? ಈ ಹಾಡ್ನ ಸುರೇಶ್ನೇ ಬರೆದದ್ದು. ಅದು ನಿನ್ ನೆನಪಲ್ಲೇ ಬರ್ದಿದ್ದು. ಪಾಪ, ಅಂದಿನಿಂದ ಇದುವರೆಗೂ ನಿನ್ ನೆನಪಲ್ಲೇ ಕಾಲ ಕಳೀತಿದ್ದಾನೆ, ನಿನ್ ಮೇಲೆ ಪ್ರಾಣ ಇಟ್ಕೊಂಡಿದ್ದಾನೆ ಕಣಿ. ಶೋಕಂಡ್ರಲ್ಲ ಅಬ್ಬ, ಒಂದ್ ಆಟ ಇಕ್ಕದ್ನು. ಹಾ, ಕಾಸಲ್ಲ ಸರಿ ಕೊಡಲು. ಹಾ, ಕೊಡಲಿ ಮೋಹನ. ನಿಂದೆಷ್ಟು ಬಜಾ? 20. ನಿಂದು ಗೋವಿಂದ? ನಾನು ಬುಕ್ ಕಣ. ಬುಕ್ಕ ಎತ್ತೋ ಕಾಸು. ನನ್ನ ಹತ್ರ ಯಾವ್ದು ಕಾಸಿಲ್ಲಪ್ಪ. ಕಾಸಿಲ್ದೆ ಯಾಕೆ ಆಡ್ತಿರಲ್ಲ? ನೋಡಲ್ಲ ಬಜಾ. ಕಾಸಿಲ್ದೆ ಆಡ್ಬೇಡ, ಎದ್ದೋಗಲ್ಲ. ಲವ್ ಒಂದೇ ಒಂದ್ ಆಟ ಕಣ. ವಾಚ ಅಡ್ಮಿಟ್ ಆಡಲ್ಲ. ಎದ್ದೋಗಲು ಬಗಲ. ಬಾಯ್ ಬಾಯ್ ಸರ್. ಪೇಪರ್ ಬರೀ ಒಂದ್ ಸೋಪ್ ತಗೊಂಡ್ ಬರ್ತೀಯಾ? ಇಲ್ಲ ಸರ್, ಬಹಳ ಕಡೆ ಹೋಗ್ಬೇಕು. ಕೆಳಗಡೆ ತಾನೆ ಅಂಗಡಿ ತಗೊಂಡ್ ಬಾ. ಸುಳ್ಳು ಹೇಳೋದು, ಕಳ್ತನ ಮಾಡೋದು ಮಹಾಪಾಪ. ಇವ್ರಿಗೆ ಯಾವತ್ತು ಶಿಕ್ಷೆ ಕಟ್ಟಿಟ್ಟು ಬುದ್ಧಿ. ಅಮ್ಮ ಏನ್ ಚಾಮಣ್ಣ,
ಹೆಡ್ ಮಾಸ್ಟರ್ ಗೋಪಿನ ಕರ್ಕೊಂಬಂದ್ರು. ಗೋಪಿ, ಅದೇನ್ ಕೇಳ್ಕೊಂಡ್ ಬಾ. ಸರಿ. ಆದ್ರಿಂದ ಸುಳ್ಳು ಹೇಳೋದಾಗ್ಲಿ ಕಳ್ತನ ಮಾಡೋದಾಗ್ಲಿ ಮಾಡಬಾರ್ದು. ಪಾಪಾ, ನೀನ್ ಪೇಪರ್ ಹಾಕ್ತಿದ್ ಲಾಜ್ನಲ್ಲಿ ವಾಚ್ ಕಳ್ತನವಾಗಿದ್ಯ ಅಂತ ನೀನೇನಾದ್ರೂ ಕದ್ದಿದ್ಯಾ? ಇಲ್ಲ ಸರ್, ಖಂಡಿತ ನಾನು ಕೆಲಸ ಮಾಡಿಲ್ಲ. ನೀನೇ ಕದ್ದಿದ್ಯಾ ಅಂತ ಕಂಪ್ಲೇಂಟ್ ಬಂದಿದ್ಯಂತೆ? ಇಲ್ಲ ಸರ್, ನಿಜವಾಗ್ಲೂ ನಾನು ಕಳ್ತನ ಮಾಡಿಲ್ಲ. ಏ, ನಿಜ ಹೇಳ್ತೀಯ? ಇಲ್ಲ ಇಲ್ಲ ಸರ್, ನಾ ಕದ್ದಿಲ್ಲ, ನಾ ಕದ್ದಿಲ್ಲ, ನಾ ಕದ್ದಿಲ್ಲ, ನಾ ವಾಚ್ ಕದ್ದಿಲ್ಲ, ನಿಜವಾಗ್ಲೂ ನಾ ವಾಚ್ ಕದ್ದಿಲ್ಲ. ಯಾಕೋ, ಯಾರು ಹೇಳಿದ್ರು ನೀನ್ ಕಳ್ಳ ಅಂತ? ಹೋಟೆಲ್ ಗಿರಾಕಿ ಕಂಪ್ಲೇಂಟ್ ಕೊಟ್ಟಿದ್ರಮ್ಮ, ಇವನ ವಾಚ್ ಕದ್ದಿದ್ದಾನೆ ಅಂದ್ಬಿಟ್ಟು ಇನ್ಸ್ಪೆಕ್ಟರ್ ನನ್ ಕಳಿಸಿದ್ದಾರೆ. ಅದನ್ನ ಸ್ಟೇಷನ್ ಅಲ್ಲಿ ಹೇಳುವಂತೆ ಬಾ. ಅಯ್ಯೋ, ಈ ಕಡೆ ಕಾರು ಕುರ್ಚಿ. ಈಗ ಹೇಗಿದ್ದಾನೆ? ಇನ್ನು ಜ್ಞಾನ ಬಂದಿಲ್ಲ ನೋಡಿ ಇನ್ಸ್ಪೆಕ್ಟರ್. ಗೋಪಿ ನನ್ನ ವಿದ್ಯಾರ್ಥಿ, ಅವನ ಸ್ವಭಾವ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಖಂಡಿತ ಅವನಿಗೆ ಕಳ್ತನ ಮಾಡಿಲ್ಲ, ನನ್ನ ಮಾತು ನಂಬಿ. ನೋಡಿ, ಯಾರೋ ಕಂಪ್ಲೇಂಟ್ ಕೊಟ್ಟರು ಅಂತ ಹುಡುಗನ ವಿಚಾರಿಸೋಕೆ ಸ್ಕೂಲ್ಗೆ ಕಾನ್ಸ್ಟೇಬಲ್ನ ಕಳಿಸ್ತೆ, ಆದ್ರೆ ಇಂಥ ಅನಾಹುತ ಆಗತ್ತಂತ ನನಗೆ ಗೊತ್ತಿರಲಿಲ್ಲ. ನೋಡಿ, ಮಕ್ಕಳ ಮನಸ್ಸು ಬಹಳ ಮೃದುವಾದದ್ದು. ಒಂದು ಸಣ್ಣ ಅಪಘಾತ ಆದ್ರೂ ದೊಡ್ಡದಾಗಿ ತಗೊಂಡ್ಬಿಡ್ತಾರೆ. ನನಗೋಸ್ಕರ ನಿಜವಾದ ಕಳ್ಳ ಯಾರು ಅಂತ ಪತ್ತೆ ಮಾಡಿ ಪ್ಲೀಸ್. ನಿಮ್ಮ ಮ್ಯಾನೇಜರ್ ಅಲ್ಲಿ ಅವ್ರು ಇನ್ನೂ ಬಂದಿಲ್ಲ ಸರ್. ಇವ್ರು ವಾಚ್ ಕಳ್ತಾ ಆದಾಗ ಇಲ್ಲಿ ಬೇರೆ ಯಾರಿದ್ರು? ಇವ್ರು ಬಿಟ್ರೆ ಐದ್ ಜನ ರೌಡಿಗಳು ಬಂದು ಒಂದು ರೂಮ್ ತಗೊಂಡ್ರು ಸರ್, ಇಸ್ಪೀಟ್ ಆಡ್ತಿದ್ರು ಸರ್, ಅಷ್ಟೇ, ಬೇರೆ ಯಾರು ಇರಲಿಲ್ಲ ಸರ್. ಈಗ ಅವ್ರು ಎಲ್ಲಿರ್ತಾರೆ? ಶೂನ್ಯ ಸಾರ ಅಂಗಡಿ. ನೀವೆಲ್ಲ ಮನೆ ಹುಡುಕಿ. ಎಸ್ ಸರ್. ಕುಡಿರ, ಇವತ್ತೆಲ್ಲ ನಮ್ಗ ಹಬ್ಬ ಮಜಾ ಮಾಡ್ರ. ಏನ ಭೋಜ ಗೋವಿಂದ ಬಾಳಿ ಖುಷಿ ಆಗವನಲ್ಲ, ನಮ್ಮನ್ನೆಲ್ಲ ಸ್ವರ್ಗದಲ್ಲ ತಿಳಿದಿರ್ತಾವ ನಾನು. ಲಾಡ್ರಿಗಿಡಿ ಹೊಡಿದೇನು ಗೋವಿಂದ. ಎಲ್ಲ ಬಂದು ಹೊಡಿತು. ನಿಮ್ಮಲ್ಲಿ ಯಾರು ವಾಚ್ ಕತ್ತಿದ್ರು? ವಾಚ ಯಾವ ವಾಚ್? ನಮಗ್ ಗೊತ್ತಿಲ್ಲ. ಗೊತ್ತಿಲ್ಲ ಬಂದಿದ್ದೀನಿ. ಸ್ವಲ್ಪ ದಿವಸ ಜೈಲಾಗೆ ಇರ್ಲಿ, ಇಷ್ಟು ದಿವಸ ಅವ್ರು ಒಳ್ಳೆ ರಕ್ತಾರೇನೋ ಅಂತ ಕಾದ್ವಿ, ಏನು ಬದಲಾಗ್ಲಿಲ್ಲ. ಇನ್ನಿವ್ರ ಊರಲ್ಲೇ ಇದ್ರೆ ಅಪ್ಪಂದಿರ್ ಬುದ್ಧಿ ಮಕ್ಕಳೆಲ್ಲಿ ಕಲಿತಾರೋ ಅಂತ ಹೆದರಿಕೆ ಆಗ್ಬಿಟ್ಟಿದೆ ಸಾಯಬ್ರೆ. ಮತ್ತೆ ನಿಮ್ ಜೀವನಕ್ಕೆ ಏನ್ ಮಾಡ್ತೀರಾ? ಕೂಲಿನೋ ನಾಳಿನ ಮಾಡಿ ಕಷ್ಟಪಟ್ಟು ನಮ್ಮ ಮಕ್ಕಳನ್ನ ಬೆಳೆಸ್ತೀವಿ ಬುದ್ಧಿ. ನಮಸ್ಕಾರ ಬುದ್ಧಿ. ಇಲ್ಲಪ್ಪ, ನೀವ್ ಒಳ್ಳೆ ಹುಡುಗ. ಗೋಪಿ, ನೀನ್ ಕಳ್ಳ ಅಲ್ಲಪ್ಪ, ವಾಚ್ ಕದ್ದವ್ರ ಹಿಡಿದ್ಬಿಟ್ಟೆ ನೋಡು. ವಾಚ್ ತಗೊಂಬಂದಿನಿ. ನನಗ್ ಚೆನ್ನಾಗ್ ಗೊತ್ತಿತ್ತು ನನ್ ಗೋಪಿ ಇಂಥ ಕೆಲಸ ಮಾಡಲ್ಲ ಅಂತ. ಇನ್ಸ್ಪೆಕ್ಟರ್, ನೀವು ಕಳ್ಳನ ಹಿಡಿದು ಗೋಪಿನ ಉಳಿಸಿದ್ದು ನನಗೆ ಬಹಳ ಸಂತೋಷ ಆಯ್ತು. ಸುಮಾ, ನಿಮ್ ಸಂತೋಷನೇ ನನ್ ಸಂತೋಷ. ಬರ್ತೀನಿ. ನಿಮ್ ಸಂತೋಷನೇ ನನ್ ಸಂತೋಷ. ನಿಮ್ ಸಂತೋಷ ನನ್ ಸಂತೋಷ. ನಿಮ್ ಸಂತೋಷ ನನ್ ಸಂತೋಷ.
ಹಲೋ ಸುಮಾ. ಹಲೋ ಸುರೇಶ್. ಸುಮಾ, ನಿಮ್ಮ ಹತ್ರ ಎರಡು ನಿಮಿಷ ಮಾತಾಡ್ಬೋದಾ? ಬೇಗ ಹೇಳಿ, ಸ್ಕೂಲ್ಗೆ ಹೊತ್ತಾಗುತ್ತೆ. ಪರವಾಗಿಲ್ಲ ಬಿಡಿ, ಇನ್ನೊಂದು ಸರ್ತಿ. ಸುರೇಶ್, ನಿಮ್ ಮನ್ಸಲ್ಲಿ ಏನಿದೆ ಅಂತ ನನಗ್ ಗೊತ್ತು. ಆದ್ರೆ ನೀವು ನೆನೆಸಿದ ಹಾಗೆ ಅದು ನಡೀದೇ ಇರೋ ಸಮಾಚಾರ. ನಾನೊಂದು ಮಾತು ಕೇಳ್ತೀನಿ, ನಡೆಸ್ಕೊಡ್ತೀರಾ? ಕೇಳಿ. ನೀವು ಬೇಗ ಒಂದು ಮದುವೆ ಮಾಡಿಕೊಂಡು ನಿಮ್ ತಾಯಿ ಮನಸ್ಸನ್ನು ಸಂತೋಷಪಡಿಸಿ. ನೀವು ಸಂತೋಷವಾಗಿರೋದೇ ನನಗೆ ಬೇಕು. ನನ್ನ ಮದುವೆನಾ? ನೋ ಸುಮಾ, ನನ್ನ ಹೃದಯನ ಒಂದ್ಸರಿ ಒಬ್ರು ಕೊಟ್ಟ ಮೇಲೆ. ಸುರೇಶ್ ಪ್ಲೀಸ್, ನನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನ ಮದುವೆ ಮಾಡ್ಕೊಳ್ಳೋ ಯೋಗ್ಯತೆ ನಾನ್ ಕಳ್ಕೊಂಡ್ಬಿಟ್ಟಿದ್ದೀನಿ. ಸುಮಾ, ನಡೆದನ್ನ ಒಂದ್ ಕೆಟ್ಟ ಕನ್ಸು ಅಂತ ಮರ್ತ್ ಬಿಡಿ. ಪದೇ ಪದೇ ಜ್ಞಾಪಿಸ್ಕೊಳ್ಳೋದ್ರಲ್ಲಿ ಪ್ರಯೋಜನ ಇಲ್ಲ. ನೋಡಿ, ಅದ್ರಲ್ಲಿ ತಪ್ಪೇನು ಇಲ್ಲ ಅಂತ ಪ್ರಪಂಚ ಗೊತ್ತಿದೆ. ನನ್ನ ನಿಮ್ಮ ಮದುವೆ ಆದ್ರೆ ನಮ್ಮಿಬ್ಬರು ಬಾಳು ಸುಖಕರವಾಗಿರುತ್ತೋ ನಂಬಿಕೆ ನನಗಿದೆ. ಆದ್ರೆ ಇದ್ರ ಬರುವಂತ ಇಲ್ಲ. ನೋಡಿ, ನಿಮ್ ಮನಸ್ಸು ಯಾವಾಗ ಒಪ್ಪುತ್ತು ಆಗ ಹೇಳಿ. ಪದೇ ಪದೇ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಈ ಊರೇ ಬಿಟ್ಟು ಹೋಗ್ಬೇಡಿ. ಸುಮಾ, ಒಂದೇ ಒಂದು ಮಾತು, ನಿಮಗೋಸ್ಕರ ಒಂದು ಜೀವ ಯಾವಾಗಲೂ ಕಾಯ್ತಾ ಇರ್ತೀನಿ ಅಂತ ಮಾತ್ರ ಮರಿಬೇಡಿ. ಅಮ್ಮ, ಅಮ್ಮ. ಏನ್ ಶಾಮಣ್ಣ? ಓ, ಇಲ್ಲಿದ್ದೀರಾ? ಏನ್ ಇವತ್ತು ಅಡಿಗೆ? ಆಲೂಗಡ್ಡೆ ಈರುಳ್ಳಿ ಹುಳಿ. ಇಲ್ಲೇ ಊಟ ಮಾಡಿ ಶಾಮಣ್ಣ. ಇಲ್ಲಮ್ಮ, ನಂದಾಯ್ತು. ಇವತ್ತು ಇನ್ಸ್ಪೆಕ್ಟರ್ ಸಿಕ್ಕಿದ್ರಮ್ಮ, ಅವರು ತುಂಬಾ ಒಳ್ಳೆಯವರು. ಅಂಥವ್ರು ಲಕ್ಷಕ್ಕೊಬ್ರು ಸಿಗೋಲ್ಲ. ಅವ್ರ ಮನಸ್ಸು ಬೆಣ್ಣೆ ಅಂತದ್ದು. ಅವ್ರ ಕೈ ಹಿಡಿಯುವ ಹೆಣ್ಣು ತುಂಬಾ ಪುಣ್ಯ ಮಾಡಿರ್ಬೇಕಮ್ಮ. ಆಮೇಲೆ ನೀವಿಬ್ರು ಮಾತನಾಡ್ತಾ ಇದ್ದೀನ ನಾನು ಕೇಳಿಸ್ಕೊಂಡೆ. ಆಮೇಲೆ ನೀವು ಹೋದ್ಮೇಲೆ ಅವ್ರು ನನ್ನ ಹತ್ರ ತುಂಬಾ ಮಾತಾಡಿದ್ರಮ್ಮ. ಆಮೇಲೆ ನೀವು ನಮಗೆಲ್ಲ ಇಷ್ಟು ಒಳ್ಳೆಯವರಾಗಿದ್ದೀರಲ್ಲ, ಅವ್ರಿಗೂ ಯಾಕೆ ಸ್ವಲ್ಪ ಒಳ್ಳೆಯವರಾಗಬಾರ್ದು? ಆಮೇಲೆ ನೀವು ಅವ್ರನ್ನ ಮದುವೆ ಮಾಡ್ಕೊಂಡ್ರೆ. ಹೇಳೋದೆಲ್ಲ ಮುಗೀತಾ? ಇಲ್ಲ, ಇನ್ನೇನಾದ್ರೂ ಬಾಕಿ ಇದೆಯಾ? ನೀವು ಮದುವೆ ಆಗೋವರೆಗೂ ನನ್ನ ಮಾತು ಮುಗಿಯೋಲ್ಲಮ್ಮ. ನೀವು ನನ್ನ ತಲೆ ಹರಟೆ ಅನ್ಬಹುದು, ಅಲ್ಲೂ ಪರವಾಗಿಲ್ಲ. ನೋಡಮ್ಮ, ಬಳ್ಳಿಗೆ ಒಂದು ಮರದ ಆಸರೆ ಬೇಕಾದ ಹಾಗೆ ಹೆಣ್ಣಿಗೆ ಒಂದು ಗಂಡಿನ ಆಶ್ರಯ ಬೇಕೇ ಬೇಕು. ಹಿಂದಿನ ಜನ್ಮದಲ್ಲಿ ನಾವು ಏನಾಗಿದ್ವೋ ಗೊತ್ತಿಲ್ಲ, ಮುಂದಿನ ಜನ್ಮದಲ್ಲಿ ನಾವು ಏನ್ ಆಗ್ತೀವೋ ಗೊತ್ತಿಲ್ಲ. ಆದ್ರೆ ನಮಗ್ ಗೊತ್ತಿರೋದು ಒಂದೇ ಅಮ್ಮ, ನಾವು ಈಗಿರೋದು ಯಾವ್ದನ್ನು ಜ್ಞಾಪಿಸ್ಕೊಂಡು ಈಗಿರೋ ನಮ್ ಬದುಕನ್ನ ನರ್ಕ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲಮ್ಮ. ನೀವು ಮನಸ್ಸಿನಲ್ಲಿ ಏನೋ ಇಟ್ಕೊಂಡು ಬರ್ತಾ ಇದ್ದೀರಾ ಅಂತ ನನಗನ್ಸುತ್ತೆ. ನನ್ನ ಮನಸ್ಸಲ್ಲಿ ಇರೋದನ್ನ ನಾನು ಹೇಳ್ಬಿಟ್ಟೆ. ನೀವು ನನಗಿಂತಲೂ ವಿದ್ಯಾವಂತರು, ಬುದ್ಧಿವಂತರು. ಚೆನ್ನಾಗಿ ಆಲೋಚನೆ ಮಾಡಿ ಒಳ್ಳೆ ನಿರ್ಧಾರಕ್ಕೆ ಬನ್ನಿ ಅಮ್ಮ. ನಾ ಹೇಳಿದ ಪಾಠ ಎಲ್ಲ ಓದಿದ್ಯಾ? ಆಯ್ತು, ಕೊಡು, ಪ್ರಶ್ನೆ ಕೇಳ್ತೀನಿ. ಎಷ್ಟ್ ಸಲನೇ ಹೇಳೋದು ನಿನ್ಗೆ, ಹೊರಡೋಕ್ ಮುಂಚೆ ಗಾಡಿ ಸರಿಯಾಗಿ ನೋಡ್ಕೊ ಅಂತ. ಸರಿ ಸರಿ, ಏನಾಗಿದೆ ನೋಡು. ಸರಿ ಸರ್, ಒಂದ್ ನಿಮಿಷ. ಇವ್ರಿಗಿಲ್ಲೂ ನನ್ ಮೇಲೆ ಹಣೆ ರೋಷ ಹೋಗಿಲ್ಲ ಸರ್. ಯಾರೋ ಮಾಡಿದ ತಪ್ಪಿಗೆ ನನ್ನ ಹೊಣೆ ಮಾಡಿ ಹೀಗೆ ಆಡ್ತಿದ್ದಾರೆ. ಸರ್, ಇವ್ರ ಪರವಾಗಿ ನಾನ್ ಕ್ಷಮೆ ಕೇಳ್ತಾ ಇದ್ದೀನಿ. ತಾವ್ ದಯವಿಟ್ಟು ಹೊಟ್ಟೋಗಿ. ಬಾಸುಮಾ, ಬಾ ಬಾಸುಮಾ. ಸುಮಾ, ಈ ರೀತಿ ಕೊಲೆ ಮಾಡೋ ಯತ್ನ ಮಾಡೋದು ಕಾನೂನು ದೃಷ್ಟಿ ತಪ್ಪೋದ್ ನಿಮ್ಗೆ ಗೊತ್ತಿಲ್ಲ? ಆ ಚಂಡಾಲ ನನ್ನ ಭವಿಷ್ಯನೇ ಹಾಳು ಮಾಡದ್ನಲ್ಲ, ಕಾನೂನಿನ ದೃಷ್ಟಿಲಿ ಅದು ಅಪರಾಧ ಕಾಣಲಿಲ್ವಾ? ಅದು ಮುಗಿದೋ ಕತೆ. ಅದನ್ನ ನೆನೆಸ್ಕೊಂಡು ನಿಮ್ ಭವಿಷ್ಯಕ್ಕೆ ಬೆಂಕಿ ಹಚ್ಕೊಳ್ಳೋದು ವಿವೇಕ ಅಲ್ಲ, ನೀವು ಓದ್ದವರು, ತಿಳುವಳಿಕೆ ಇರೋರು. ಸುಮಾ, ನಾನು ನಿಮ್ ಹಿತೇಶಿ, ನಿಮ್ ಕ್ಷೇಮ ಬಯಸೋನು. ನೋಡಿ, ನನ್ನ ಕೈಯಾರೆ ನಿಮ್ ಕೈ ಬೇಡಿ ತೋರ್ಸಾಗ ಮಾಡಬೇಡಿ. ಸುಮಾ, ಇನ್ಮೇಲೆ ಆಲೋಚನೆಯಲ್ಲಿ ಯಾವ ರೀತಿ ಕೆಲಸ ಮಾಡಲ್ಲ ಅಂತ ನನ್ನ ಭಾಷೆ ಕೊಡಿ ಪ್ಲೀಸ್. ನಮಸ್ಕಾರ ಅಮ್ಮ. ನಮಸ್ಕಾರ. ಏನ ಬೇನವ್ರೆ? ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಸಂಕೋಚ ಯಾಕ್ಬಿಡ್ತೀರಾ? ಮನ್ಸಲ್ಲಿ ಇರೋದನ್ನ ಧೈರ್ಯವಾಗಿ ಹೇಳಿ. ಅಮ್ಮ, ಆವತ್ತು ನನ್ನ ಮಗನ ಬಟ್ಟೆಗೆ ಅಂತ 50 ರೂಪಾಯಿ ಕೊಟ್ಟಿದ್ರಿ, ಅದನ್ನ ವಾಪಸ್ ಕೊಡೋಣ ಅಂತ ಬಂದೆ. ನಾನ್ ಕೊಟ್ಟಿದ್ದು ನನ್ನ ವಿದ್ಯಾರ್ಥಿಗೆ, ಸಾಲ ಅಂತ ಕೊಡ್ಲಿಲ್ಲ. ಅಮ್ಮ, ನಾನ್ ಕೆಲಸ ಮಾಡ್ತಿದ್ದ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಗುತ್ತಿಗೆ ಕೆಲಸ ಮಾಡಕ್ಕೆ ಅವಕಾಶ ಮಾಡಿಕೊಟ್ರು. ಹಗಲು ರಾತ್ರಿ ದುಡ್ದೆ, 5,000 ರೂಪಾಯಿ ಲಾಭ ಬಂತಮ್ಮ. ನನ್ನ ಮಗನ ಬಟ್ಟೆಗೆ ಅಂತ 50 ರೂಪಾಯಿ ಕೊಟ್ರಿ, ಅದ್ರ ಜೊತೆಗೆ ನಿಮ್ ಸಾಲ ಬಡ ವಿದ್ಯಾರ್ಥಿಗಳಿಗೆ 3,000 ರೂಪಾಯಿಗಳನ್ನ ದಾನವಾಗಿ ಕೊಡೋಣ ಅಂತ ಬಂದಿದ್ದೀನಮ್ಮ. ನಿಮಗ್ ವಿದ್ಯೆ ಇಲ್ದೇ ಇದ್ರು ಬಡ ಹುಡುಗರು ಓದಿ ವಿದ್ಯಾವಂತರಾಗ್ಲಿ ಅಂತ ಹರಿಸ್ತೀರಲ್ಲ, ಅದು ನಿಮ್ ದೊಡ್ಡತನ.